ಅಲ್ಲ ಮಾರೆ, ಇಲ್ಲಂತೂ ಮಳೆ ಕಂಡ ಬಟ್ಟೆ ಇತ್ತು ಮಾರೆ. ಉಡುಪಿಗೆ ಆಪತ್ತಿ ಒಂಚೂರು ಕಮ್ಮಿ ಇದ್ರೆ ಸಾಕು, ಇಲ್ಲಿದ್ರೆ. ಸೊ ಇವ್ರದ್ದೊಂದು ಚಾನಲ್ ಇತ್ತು, ಬಿಸಿ ಮಾಮ್ ಮೋಟಿವೇಶನ್ ಅಂತ. ರೋಡ್ ಕಾಣಿ ಅಂತ ಹಾಳಾಯ್ತು ಮಾರೆ. ಮಳೆ ಬಂದ್ರೆ ದಿಸ್ ಮನೇಲೆಲ್ಲ ಇದೆಲ್ಲ ಮಾಡಿ ಮಕ್ಕಳದ್ ಕಣ್ಕೊಂಡು ಇದೆಲ್ಲ ಮಾಡುದಂದ್ರೆ ಎಷ್ಟು ಇದ್ರು ಸಾಕತ್ತದೆ ಪೇಷನ್ಸ್. ಉದ್ರುದ್ರಾಯಿ हेलो नमस्कार एंड वेलकम बैक टू अवर चैनल सो बेळगे बेळगे ब्रेकफास्ट अंत हेळि ब्रेड आम्लेट ऑयल विद ब्रेड आम्लेट नम्मदु ईग अष्टे रेडी अंतष्टे इदे सो इल्लि मेले ओंदु होस फोटो हाकिद्रु मारे इदु नानु काणलिल्ल लागिद्रु कणे हागिद्रु अंत नीवु कमेंट सेक्शन अल्लि हेळि नम्मा इदंत एंगेजमेंट इदु फोटो एक्चुअली 2 ವರ್ಷ 2 ಅಲ್ಲ ಅಲ್ಲ 1.5 ವರ್ಷ 1.5 ವರ್ಷ ಹಿಂದಿನ ಫೋಟೋ ಇದು ಇದು ನಮ್ಮ ಮದುವೆ ಫೋಟೋ ಲಾಗಿದ್ದಲ್ಲ Yes, good it. Thank you. ಹಾಂ, ಒಳ್ಳೆ ಹೆರ್ಗೆ ಮಳೆ ಮಳೆ ಇತ್ತು ಗಾಡಿ. ಒಂದು ಬಿಸಿ ಬಿಸಿ ಬ್ರೆಡ್ ಆಮ್ಲೆಟ್ ತಿಂಬೋಕೆ ಎಷ್ಟು ಲೈಕ್ ಆಯ್ತು. ಹೆರ್ಗೆ ಕೂತ್ಕಂತೆ ಅಂತ ಎಣ್ಸ್ಕೊಂಡೆ, ಬಟ್ ಸ್ವಲ್ಪ ಅಲ್ಲ. ನಮ್ಮ ಟೈಸನ್ ಕಾಂತೆ ಹೇಗಂತ ಗಾಡಿ, ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ ಆಲೋಚನೆ. ನಂದು ಸ್ಪೆಷಲ್ ಭಿಂಡಿ ಮಸಾಲಾ ಫ್ರೈ ಮಾಡ್ತೇನೆ, ವೆಜಿಟೇಬಲ್ ಪುಲಾವ್ ಟೈಪ್. ಪುಲಾವ್ ಮಾಡೋಣ. ಸೊ ಫೈನಲಿ ಈಗ ವೆಜ್ ಪುಲಾವ್ ಪ್ಲಾನ್ ಆಯ್ತು. ಕಾಯಿ ಹಾಲು ತೆಗ್ದು, ಓಕೆ, ಕಾಯಿ ಹಾಲು ತೆಗ್ದು ವೆಜ್ ಪುಲಾವ್ ಮಾಡಿದೆ. ಸೊ ಈಗ ನಾನು ಮತ್ತಮ್ಮ ಎಂತ ಕಾಂತ ಇತ್ತು ಗೊತ್ತಾ, ಇದೊಂದು ವಿಡಿಯೋ. ಸೊ ಇವ್ರದ್ದೊಂದು ಚಾನಲ್ ಇತ್ತು, ಬಿಸಿ ಮಾಮ್ ಮೋಟಿವೇಶನ್ ಅಂತ. ಸೊ ನಾವು ತುಂಬ ದಿನದಿಂದ ನಾನು ಮತ್ತಮ್ಮ ಪ್ರತಿದಿನ ಇವ್ರದ್ದು ಬ್ಲಾಗ್ಸ್ ಎಲ್ಲ ಕಾಣ್ತಾ ಇರುತ್ತೆ. ಇವ್ರದ್ದೊಂದು ಫ್ಯಾಮಿಲಿ ಬ್ಲಾಗ್ ಮಾಡುದು ಇವರು. ನಿನ್ನೆ ಇವ್ರದ್ದೊಂದು ವಿಡಿಯೋ ಕಾಣ್ತಿದ್ವಿ ನಾನು, ಅದ್ರಂಗೆ ಅವ್ರು ನಮ್ಮ ಚಾನಲಿಗೆ ಶೌಟ್ ಔಟ್ ಕೊಟ್ಟಿದ್ದೀರ ಅಂದರೆ ನಮ್ಮ ಚಾನಲ್ ಅವ್ರು ಕಾಂತ್ರೆ, ಅವ್ರ ಫ್ಯಾಮಿಲಿ ಅವರೆಲ್ಲ ಕಾಂತ್ರೆ ಅಂತ ಅವ್ರೊಂದು ಅವ್ರ ವಿಡಿಯೋದ ಮುಖಾಂತರ ಹೇಳಿದ್ದೀರ. ನಾನು ಅವ್ರಿಗೆ ಹೇಳೋಕೆ ಇಷ್ಟಪಡ್ತೆ, ನನ್ನ ಅಮ್ಮ, ನಮ್ಮ ಫ್ಯಾಮಿಲಿ, ನಮ್ಮ ಹೆಂಡತಿ, ಅವ್ರ ಅಮ್ಮ, ನಾವೆಲ್ಲರೂ ನಿಮ್ಮ ಚಾನಲ್ ಕಾಂತತ್ತೆ, ನಿಮ್ಮ ಡೈಲಿ ವೀಡಿಯೋಸ್ ಎಲ್ಲ ಕಾಂತೇ ಇರೋದು ನಾವು. ಮತ್ತು ಇನ್ನೊಂದು ಎಂತ ಅಂದರೆ, ಇವರು ಒಬ್ರು ಮದರ್. ಸೊ ಅಮ್ಮಂಗೆ ಮನೇದು ಕೆಲಸ ಎಲ್ಲ ಮಾಡ್ಕೊಂಡು, ಮಕ್ಕಳದ ಕೆಲಸ ಎಲ್ಲ ಮಾಡ್ಕೊಂಡು, ಮತ್ತು ವೀಡಿಯೋ ಮಾಡಿ, ಬ್ಲಾಗ್ ಮಾಡಿ, ಎಡಿಟ್ ಮಾಡಿ ಹಾಕೋದಂದ್ರೆ ಅದು ಎಷ್ಟು ಕಷ್ಟದ ಕೆಲಸ ಅಂತ ನಂಗೆ ಗೊತ್ತಿತ್ತು. ಯಾಕಂದ್ರೆ ನಂದು ಕೂಡ ಡೈಲಿ ಲೈಫ್ ಸ್ಟೈಲ್ ವ್ಲಾಗ್ ಎಲ್ಲ ಎಡಿಟ್ ಎಲ್ಲ ಮಾಡಿ ಮಲ್ಕೊಂಬತ್ತಿಗೆಲ್ಲ ನಂದು ಆಲ್ಮೋಸ್ಟ್ 2-3 ಗಂಟೆ ಎಲ್ಲ ಆತ್ ಆಲ್ಮೋಸ್ಟ್ ಎವ್ರಿ ಡೇ. ಸೊ ಅದು ಹೇಳ್ತಾ, ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ನಿಮಗೆ, ನಿಮಗೆ ಮತ್ತು ನಿಮ್ಮಂಥ ಅಮ್ಮನವ್ರು ಯಾರೆಲ್ಲ ಇದ್ರು ವೀಡಿಯೋಸ್ ಎಲ್ಲ ಮಾಡ್ತೀರಿ, ಬ್ಲಾಗ್ ಎಲ್ಲ ಮಾಡಿ ಹಾಕ್ತೀರಿ ಅಂತಂದ್ರೆ ಯೂಟ್ಯೂಬ್ ಹಂಗೆ, ಹ್ಯಾಟ್ಸ್ ಆಫ್ ನಿಮ್ಗೆ, ದೊಡ್ಡ ಹ್ಯಾಟ್ಸ್ ಆಫ್, ಸಲ್ಯೂಟ್ ನನ್ನ ಸೈಡಿಂದ. ಮತ್ತು ಅಮ್ಮಂಗೆ ಕೂಡ ಇಂಥ ವ್ಲಾಗ್ಸ್ ಎಲ್ಲ ಕಾಮಕ್ಕೆ ಅವ್ರಿಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಇದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಬ್ಲಾಗ್ಸ್ ಅಲ್ಲ, ಅವ್ರಿಗೆ ಒಂಚೂರು ಒಳ್ಳೆ ಟೈಮ್ ಪಾಸ್ ಇರ್ತಿದೆಲ್ಲ. ಅವ್ಗೆ ಅವ್ರ ಚಾನಲಿದ ಲಿಂಕ್ ಇತ್ತಲ್ಲ, ಅದು ನಾನು ಡಿಸ್ಕ್ರಿಪ್ಷನ್ ಅಂಗೆ ಕೆಳಗೆ ಹಾಕಿರುತ್ತೆ. ನೀವೊಂದು ಹೋಗಿ ಚೆಕ್ಔಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆಲ್ಲ ಹೇಳಿ. ಸೊ ಅವರಿಗೂ ನಮ್ಗೆ ಕನ್ನಡ ಅದೇ ಇಷ್ಟ ಆಗೋದು ಅವ್ರು, ಯಾಕಂದರೆ ನಮ್ಮದು ಕುಂದಾಪುರ ಕನ್ನಡದಾಗ ನಾವು ವ್ಲಾಗ್ ಮಾಡೋದಲ್ಲ. ಮತ್ತು ಅವ್ರು ಕೂಡ ನಮ್ಮ ಊರಿನವರೇ. ಸೊ ನಮ್ಮ ಊರಿನವ್ರು ಎಲ್ಲರೂ ಹೋಗಿ ಅವ್ರಿಗೆ ಒಂದು ಸಪೋರ್ಟ್ ಮಾಡಿ, ಚಾನಲ್ ಒಂದು ಚೆಕ್ಔಟ್ ಮಾಡಿ ಫಸ್ಟ್, ಕೆಳಗೆ ಲಿಂಕ್ ಹಂಗೆ ಇತ್ತು, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಒಂದು ಶೇರ್ ಮಾಡಿ ಅಂತ ನಂದೊಂದು ರಿಕ್ವೆಸ್ಟ್. ಅದು ಹೇಳ್ತಾ ನಾನು ಮತ್ತೆ ಅಮ್ಮ ಕಂಟಿನ್ಯೂ ಮಾಡುತ್ತೆ ವಾಚ್ ಮಾಡೋದು. ಅಲ್ಲ ಅಮ್ಮ, ಹೆಂಗೆ ಅನ್ಸ್ ನಿಮ್ಗೆ ಇದು? ಒಳ್ಳೇದಿತ್ತು, ಒಳ್ಳೇದಿತ್ತು ಅಲ್ಲ, ಭಾರಿ ಖುಷಿ ಆಯ್ತು. ಹೇಳ್ದಂಗೆ ಎಲ್ಲ ಮನೇಲಿ ಮಾಡಿ ಮಾಡುದಂದ್ರೆ ತುಂಬಾ ಕಷ್ಟ ಆಗ್ತದೆ. ಈಗ ನಿಂಗಂದ್ರೆ ಎಲ್ಲ ನಾವು ಮಾಡತ್ತೆ, ನಿಂಗೆ ಅದು ಮಾಡುದೇ ತುಂಬಾ ಎಷ್ಟು ಟೈಮ್ ಆಗ್ತದೆ. ಮನೇಲೆಲ್ಲ ಇದೆಲ್ಲ ಮಾಡಿ ಮಕ್ಕಳದ್ ಕಣ್ಕೊಂಡು ಇದೆಲ್ಲ ಮಾಡುದಂದ್ರೆ ಎಷ್ಟು ಇದ್ರು ಸಾಕಾಗ್ತದೆ ಪೇಷನ್ಸ್. ಸೊ ಅದ್ ಹೇಳ್ತಾ ಲೆಟ್ ಅಸ್ ಕಂಟಿನ್ಯೂ. ಲಿಂಕ್ ಅನ್ನ ಸೆಂಡ್ ಮಾಡಿದ್ಲು ಇಲ್ ಕಣಿ. ಇವರದ್ದು ಪೆಡಿಕ್ಯೂರ್ ಆತಿತ್ತು. ಪೆಡಿಕ್ಯೂರ್ ಅಲ್ಲ, ಇದು ಪೆಡಿಕ್ಯೂರ್ ಮೆನಿಕ್ಯೂರ್, ಇದು ಪೆಡಿಕ್ಯೂರ್ ಕರೆಕ್ಟ್. ಕಾಲಿದ ಅಂದ್ರ ಮೇಲೆ ಪೆಡಿಕ್ಯೂರ್ ಅಲ್ಲ. ಒಳ್ಳೆ ಪೆಡಿಕ್ಯೂರ್ ಆತೈತೆ ಅಮ್ಮ, ರೆಸ್ಟ್ ಮಾಡಿ ಇದೆಲ್ಲ ಆನಂದ ತಕ್ಕಂತ ಇದ್ರಿ ಇದ್ರದ್ದು. ಸೊ ಅದು ಹೇಳ್ತಾ ನಾನು ಒಂಚೂರು ಉಡುಪಿಗೆ ಹೋಗ್ತಿದ್ದೆ, ಯಾಕಂದ್ರೆ ನಂಗೆ ಒಂಚೂರು ಡೆಂಟಿಸ್ಟಲ್ಲಿ ಕೆಲಸ ಇತ್ತು. ಅದು ಎಂತಂತ ಹೇಳೋದಿಲ್ಲ, ಯಾಕಂದ್ರೆ ಅದು ಹೇಳ್ರಿ ಕಾಣಿ, ನಿಮ್ಗೆ ಗೊತ್ತಾಗ್ತದೆ ಅಂತ, ನಿಮಗೆ ವಿಸಿಬಲ್ ಇರುತ್ತದೆ. ಸೊ ಫಸ್ಟ್ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಕಡೆಗೆ ಹೇಳ್ತೇನೆ ಅಂತಂತೆ. ಮೋಡ ಇತ್ತು ಕಾಣಿ, ಕತ್ಲೆ ಇತ್ತು, ಹೆರಗಿಂದ ಫುಲ್ ಕತ್ಲೆ ಇತ್ತು. ಈಗ ನಾನು ಹೊರಟದ್ದು, ಜಾಸ್ತಿ ಲೇಟ್ ಮಾಡೋದು ಬೇಡ ಕಣಿ. ಫುಲ್ ಕತ್ಲೆ, ಫುಲ್ ಕತ್ಲೆ. ಗಂಟೆ ಎಷ್ಟಾಗುತ್ತೆ ಈಗ ಸತ್ಯ ಹೇಳ್ತಾರೆ? 11:30. ಅವ್ರಿಗೆ ನಾನೊಂದು ಅರ್ಧ ಗಂಟೆ ಹಿಂಗೆ ಬತ್ತೆ ಅಂತ ಹೇಳಿದೆ. ರಾಜಸ್ಥಾನ ಗಾಡಿ ಅವನು ಹೊಸ ಜಾಗ ಇತ್ತು, ಯಾಕಂದ್ರೆ ಅಲ್ಲಿ ಈಗ ಮಳೆ ಎಲ್ಲ ಬಂದ್ರೆ ಗತಿಗೆ ತುಂಬ ಶಿವೇರಿ ಎಲ್ಲ ಬೀಸುತ್ತೆ, ಅತ್ತೇನೋ ಒಂಚೂರು ಒಳಕಟ್ಟಿ ಹಾಕಂದು. ಆಯ್ತಾಯ್ತು, ಆಶೀರ್ವಾದ, ಆಶೀರ್ವಾದ. ಅಲ್ಲ ಮಾರೆ, ಇಲ್ಲಂತೂ ಮಳೆ ಕಂಡ ಬಟ್ಟೆ ಇತ್ತು ಮಾರೆ. ಉಡುಪಿಗೆ ಆಪತ್ತಿ ಒಂಚೂರು ಕಮ್ಮಿ ಇದ್ರೆ ಸಾಕು, ಇಲ್ಲಿದ್ರೆ ಡಾಕ್ಟ್ರಲ್ಲಿಗೆ ಆಪತ್ತಿಗೆ ಯಾಕೋ ನಂಗೆ ತೊಂದರೆ ಕೊಡುತ್ತೆ ಅಂತಿತ್ತು. ನಾ ಎಣ್ಸ್ಕೊಂಡಿದ್ದೆ ನಮ್ಮ ಮಳೆ ತಾಣಿ ಒಂಚೂರು ತೊಂದರೆ ಕೊಡುತ್ತಂತೆ. ಎಂತ ಮಾಡೋದು, ಇಲ್ಲಿ ಪಾರ್ಕಿಂಗ್ ಸಿಕ್ಕೋದೇ ದೊಡ್ಡ ವಿಷಯ ಮಾರೆ. ನಮ್ಗೆ ಪಾರ್ಕಿಂಗ್ ಸಿಕ್ತಲ್ಲ, ಅದೇ ಖುಷಿ. ಹಂಗೆ ನಮ್ಮ ಡೆಂಟಿಸ್ಟ್ ಹತ್ರ ಹೋಗಿ ಒಂದು ರಿಪೇರಿ ಮಾಡೋಕ್ಕಿಂತ, ಆ ರಿಪೇರಿ ಅಂತಂತ ಈಗ ಹೇಳೋದಿಲ್ಲ ನಿಮಗೆ, ಯಾಕಂದ್ರೆ ಕಡೆಗೆ ನೀವು ನೋಟಿಸ್ ಮಾಡೋಕೆ ಶುರು ಮಾಡ್ತೀರಿ ಅದು.
ಸೊ ಈಗ ನಮ್ದು ಡೆಂಟಲ್ ಕೆಲಸ ಆಯ್ತು. ಡೆಂಟಲ್ ಕೆಲಸ ಎಂತ ಅಂದ್ರೆ ಒಂದು ಸ್ಕೇಲಿಂಗ್ ಮಾಡಿತ್ತು. ಸ್ಕೇಲಿಂಗ್ ಆರ್ ಮೇಲೆ ಇನ್ನೊಂದು ಎಂತದ್ದು ಪ್ರೊಸೀಜರ್ ಮಾಡಿತ್ತು ಅದು ನಿಮ್ಗೆ ನಿಧಾನ ಹೇಳ್ತೇನೆ ನಾನು. ಇದೆ ಅಂತ ಗಾಡಿ ಅಡ್ಡ ಒಂದು. ಸೊ ಅದು ಹೇಳ್ತೆ, ನಮ್ದು ನೆಕ್ಸ್ಟ್ ಪ್ರೊಸೆಸ್ ಎಂತ ಅಂದ್ರೆ ಈಗ ನಾನು ಪುಲಾವ್ ಮಾಡ್ತೆ ಅಂತ ಹೇಳಿದೆ ಅಲ್ಲ. ಪುಲಾವ್ ಮಾಡೋಕೆ ಕೆಲವು ಐಟಮ್ಸ್ ಎಲ್ಲ ತಗೊಂಡ್ಕೆ, ವೆಜಿಟೇಬಲ್ಸ್ ಎಲ್ಲ ಮೋಸ್ಟ್ಲಿ ಬ್ರಹ್ಮೋರ್ದಂಗೆ ತಗೊಂತೆ ನಾನು. ಆನ್ ದ ವೇ ಅಲ್ಲ, ಕಾರ್ ಒಂದು ದೂರ ಪಾರ್ಕಿಂಗ್ ಮಾಡಿದೆ ಅವರೆ, ಅಲ್ಲಿವ್ರಿ ನಡ್ಕೊಂಡು ಹೋಗಿ. ಹ್ಯಾಂಗ ಒಂಚೂರು ಮಳೆ ತಪ್ಸ್ಕೊಂಡು ಬಂದು ಕೂಕಂಡೆ ಗಾಡಿ ಒಳಗೆ. ಕೋಕೋನಟ್ ಮಿಲ್ಕ್ ಹಾಕಿ ಪುಲಾವ್ ಮಾಡ್ಕೆ. ಸೊ ಅದಕ್ಕೆ ಒಂದು ರೆಸಿಪಿ ಈಗ ಫಸ್ಟ್ ಯೂಟ್ಯೂಬ್ ಹಂಗೆ ಯಾವ್ದಾರು ಒಂದು ಒಳ್ಳೆ ರೆಸಿಪಿ ಇತ್ತಕ್ಕ ಅಂಬ ನೋಡ್ಕೊಂಡು ಅಂತ ಹಾಳಾಯ್ತು ಮಾರೆ. ಮಳೆ ಬಂದ್ರೆ ದಿವಸ ಇದೇನು ಹೇಗಲ್ ರಿಪೇರಿ ಹಾಕುದು? ಮೊದಲೆಲ್ಲ ರಪ್ಪ ಹೊಯ್ಲಕ್ಕೆ ಐತಿ ಹೈವೇ ಹಂಗೆ, ಈಗ ಕಷ್ಟ ಹಿಂಗೆ ರಪ್ಪ ಹಾಕು. ಆದಷ್ಟು ಜಾಗ್ರತೆ ಹಿಂಗೆ ಹೋಯ್ಕೆ, ಎಲ್ಲಿ ಯಾವ ಹೊಂಡ ಬಂದದ್ದು ಗೊತ್ತಾಗ್ತದೆ. ಸೊ ಈಗಷ್ಟೇ ಹೆಬ್ಬಾರ್ಸ್ ಕಿಚನ್, ಹೆಬ್ಬಾರ್ಸ್ ಕಿಚನ್ ಹಂಗೆ ಒಂದು ಒಳ್ಳೆ ಕೋಕೋನಟ್ ಮಿಲ್ಕ್ ಪುಲಾವ್ ಇದೊಂದು ವೀಡಿಯೋ ಕಂಡೆ. ಕಂಡ ದಿವಸ ಒಳ್ಳೆ ಉಮೇದು ಬಂದಾಗ ಈಗ ರಪ್ಪ ಹೊಯ್ ಒಂದು ವೆಜಿಟೇಬಲ್ ತಗೊಂಬಲ್ಲ. ಸೊ ನಾವು ವೆಜಿಟೇಬಲ್ಸ್ ಎಲ್ಲ ತಗೊಂಡೈತೆ. ಹೋಯ್ ನೀವು ಯಾರು ಕಾರ್ ಬಿಡೋರು ಇದ್ರೆ ಇತ್ತು ಕಾಣಿ, ಗಾಡಿ ಹಂಗೆ ಹಾಪದಿಗೆ ಸೈಡ್ ಹಂಗೆ ಇಪ್ಪು ನೀರೆಲ್ಲ ಇರುತ್ತೆ ಕಾಣಿ, ಅದನ್ನೊಂದು ಹಾರಿಸ್ಬೇಡಿ ಅಕ್ಕ. ಈಗಷ್ಟೇ ಎಂತ ಆಯ್ತಂದ್ರೆ ನನ್ನ ಎದುರು ಒಂದು ಗಾಡಿ ಹಾತಿತ್ತು, ಫಾಸ್ಟ್ ಹಂಗೆ ಹೋಯ್ತು, ಸೈಡ್ ಹಂಗೆ ಒಬ್ಬರು ನಿಂತ್ಕೊಂಡಿದ್ದೀರಿ ವೈಟ್ ಶರ್ಟ್ ಮತ್ತು ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡು, ನೀರು ಹಾರಿಸಿದೆ ಸೈ ಪಾಪ ಅವ್ರನ್ನ ಕಂಡು ಹಂಗೆ ಬೇಜಾರಾಯ್ತು ಮರೆ. ನಾವು ಒಂಚೂರು ಹಬ್ಬದ ಜಾಗ್ರತೆ ಹಂಗೆ ಹಾಯ್ಕೋಬೇಡ್ದ ಪ್ಲೀಸ್. ಗಂಟೆ 12 ಮುಕ್ಕಾಲ ಆಯ್ತು ಮರೆ, ರಪ್ಪ ಹೋಯ್ ನಮ್ದೊಂದು ಪುಲಾವ್ ವೆಜ್ ಪುಲಾವ್ ಮಾಡು. ಸೊ ಈಗ ಕಣಕ್ಕೆ ತಂದದಲ್ಲ ಇತ್ತು ನಮ್ಮ ಮಶ್ರೂಮ್ ಮತ್ತು ಕ್ಯಾರೆಟ್ ಬೀನ್ಸ್ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಇಟ್ಕೊಂಡು ಒಂದು ರಪ್ಪ ಕೊಯ್ದು ವೀಡಿಯೋ ಕಂಟಿನ್ಯೂ ಮಾಡಿ. ಸೊ ನಮ್ದು ತರಕಾರಿ ಎಲ್ಲ ಕೊಚ್ಚಿ ಐತೆ, ಕೆಲವು ತರಕಾರಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಮಾಡಿ ಐತೆ. ಈಗ ನಾವು ಕುಕಿಂಗ್ ಸ್ಟಾರ್ಟ್ ಮಾಡುವ. ಅಮ್ಮ ನಮ್ಮ ಯುವತಿ ವ್ಲಾಗ್ ಅಂತ ಇದ್ರೆ ಅವ್ರಿಗೆ ಒಂದು ಟೈಮ್ ಪಾಸ್. ಹಾಂ ಇದು ಸರ್ಪ್ರೈಸ್, ಸರ್ಪ್ರೈಸ್ ನಾವು ಕೊಟ್ಟಿದ್ದಿತ್ತಲ್ಲ ಅಂದ್ರೆ ನಾವು ಹತ್ತಿಲ್ಲ ಅಂತ ಬೆಂಗಳೂರಿಗೆ, ಅದು ವೀಡಿಯೋ ಕಾಣ್ತಿದ್ರು. ಇವತ್ತು ರಿಲೀಸ್ ಆದಷ್ಟೇ ಈ ಪಿಕ್ಚರ್. ಸೊ ಅದು ಹೇಳ್ತಾ ನಾವು ನಮ್ದು ಸ್ಪೆಷಲ್ ಪುಲಾವ್ ಸ್ಟಾರ್ಟ್ ಮಾಡುವ. ಫಸ್ಟ್ ಒಂದು ಗ್ಯಾಸ್ ಹಚ್ಕೊಂಬ, ಈಗ ಒಳ್ಳೆ ತುಪ್ಪ ಹಾಕುವ, ತುಪ್ಪದಂಗೆ ಫ್ರೈ ಆಗಿ ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಸ್ಟಾರ್ ಅನೀಸ್ ಯಾಲಕ್ಕಿ ಇದೆಲ್ಲ ಹಾಕುವ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದರ ಜೊತೆಗೆ ನೀರುಳ್ಳಿ ಹಾಕುವ, ಮೆಣಸು ಅದರೊಟ್ಟಿಗೆ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟಕ್ಕೆ ಹಾಕಿ ಜಾಸ್ತಿ ಹಾಕ್ಬೇಕು. ಅದು ಬಿಡಿ ಮೆಣಸಿಗೆ ಒಂದು ಎಂಥ ರೇಟ್ ಮರೆ, 6 ಮೆಣಸಿಗೆ 6 ರೂಪಾಯಿ ಎಂಬುದು. ಮೆಣಸು ಒಂಚೂರು ಫ್ರೈ ಆಗತ್ತೆ, ಅದ್ರದ್ದು ಖಾರ ಕಮ್ಮಿ ಆಗ್ತದೆ. ನಮ್ದು ವೆಜಿಟೇಬಲ್ಸ್ ಎಲ್ಲ ಇತ್ಕಾಣಿ, ಪೊಟ್ಯಾಟೊ ಕ್ಯಾರೆಟ್ ಮತ್ತು ಬೀನ್ಸ್ ಇನ್ನೆಲ್ಲ ಹಾಕಿ ಒಂಚೂರು ಫ್ರೈ ಮಾಡು. ಮಶ್ರೂಮ್ ಕೂಡ ಇತ್ತು ಬಟ್ ಮಶ್ರೂಮ್ ಒಂಚೂರು ಕಡಿಗೆ ಅದು ಚೂರು ನೀರು ಹಾಕ್ತಿದ್ದೆ. ಕೆಳಗಿಂದ ಕರುಟು ಬೇಡ. ಈಗ ಒಂದು ಮಶ್ರೂಮ್ ಹಾಕ್ಲಕ್ಕೆ ಇದಕ್ಕೆ ಮಶ್ರೂಮ್ ಉಳಿದಂತ, ಇದಕ್ಕೆಂತ ನಾವು ಮಸಾಲೆ ಅಂತ ಹಾಕೋದಿಲ್ಲ, ಯಾಕೆ ಪ್ಲೇನ್ ಹೀಗೆ ಮಾಡೋದು. ಈಗ ಇದಕ್ಕೆ ಅಕ್ಕಿ ಹಾಕ್ತಿದ್ದೆ, ಅಕ್ಕಿ ಇದು 1.5 ಲೋಟ ಅಕ್ಕಿ, ಅಕ್ಕಿ ಒಂದೇ ಒಂದು ಕಾಳು ಬಿಡ್ಬೇಡಿ, ಈಗ ನೀರು ಹಾಕಿ ಚೊಡ್ಸಿ ಹ್ಯಾಂಗಾರು ಹೊಟ್ಟಿಲ್ಲ ಎಲ್ಲ ಅಕ್ಕಿನ ವಾಪಸ್ ಹಾಕಿ ಇದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡುವ. ಲೋಟ ಯೂಸ್ ಮಾಡೋದಾಗಲಿ. ಸೊ ಇದೀಗ ಕಾಯಿ ಹಾಲು ಕೂಡ ನಾವು 3 ಲೋಟೆ ಹಾಕಿದ್ವಿ, 1, 2, 3 ಸ್ವಲ್ಪ ಜಾಸ್ತಿ ಆಗುತ್ತೆ ಯಾಕಂದ್ರೆ ನಾವು ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡಿದ್ದಲ್ಲ. ಜಾಸ್ತಿ ಹಾಕಿ ಇನ್ನೂ ಒಂಚೂರು ನೀರು ಹಾಕಿದೆ, ವೆಜಿಟೇಬಲ್ ಎಲ್ಲ ಇಬ್ಬಗೋಯ್ ಒಂದು 4 ಲೋಟಿಯವರೆಗೆ ನೀರು ಹಾಕಿದೆ. ಇದೆಲ್ಲ ಹಾಕಿದ ಮೇಲೆ ಒಂದು ಮೇನ್ ಇಂಗ್ರೀಡಿಯೆಂಟ್ ನೆಕ್ಸ್ಟ್ ಹಾಕ್ತಿದ್ದೆ ಅಂತ ಹೇಳಿ ಕಮ್ಮ. ಎಸ್ ಕರೆಕ್ಟ್ ಕರೆಕ್ಟ್, ಉಪ್ಪು, ಉಪ್ಪು ಹಾಕುವ, ಎಷ್ಟು ರುಚಿಗೆ ಬೇಕಷ್ಟು. ಒಂದ್ಸರ್ತಿ ಮಚ್ಚಿ ಟೇಸ್ಟ್ ಕಮ್ಮ. ವಾವ್ ಲೈಕ್ ಇದನ್ನ ಒಂದು ಮುಚ್ಚಿ 3 ಸೀಟಿ ಬರಲಿ, ಈಗ 3 ಸೀಟಿ ಹೈ ಫ್ಲೇಮ್ ಹಂಗೆ ಇಟ್ಟು ನಾವು ನಮ್ಮ ಉಳಿದ ಕೆಲಸ ಮಾಡುವ. 2 ಸೀಟಿ, ಈಗ ಒಂದನೇ ಕ್ಯಾಪ್ಚರ್ ಮಾಡೋಕ್ಕೆ ನಾನು ಒಂಚೂರು ಆಚೆಗಿದ್ದೆ, ಸೋರಿ. ಇಲ್ಲಿಗೆ ನಾನು ಗ್ಯಾಸ್ನ ಒಂದು ಪಟ್ಟ ಅಂತ ಬಂದ್ ಮಾಡಿರುತ್ತೆ. ಸೊ ಎಸ್ ಈಗ ಒಂದು 15 ನಿಮಿಷ ಆಯ್ತು ಇದನ್ನ ಹಿಂಗೆ ಇಟ್ಟು ಓಪನ್ ಮಾಡಿ ಕಾಮ ಹ್ಯಾಂಗಿತ್ತಂತ ಬನ್ನಿ ಎಲ್ಲರೂ ಒಟ್ಟೆ ಓಪನ್ ಮಾಡುವ. ಕರೆಕ್ಟ್
ಲೈಕ್ ಅಂತ ತೋರುತ್ತೆ. ಉದ್ರುದ್ರಾಯಿ ಒಂಚೂರು ಮಿಕ್ಸ್ ಆಗಿ ಒಂಚೂರು ಮೇಲಿಂದ ಮಲಾಯಿ ಮಲಾಯಿ ಕಣ್ಣಾಗಿದೆ ಅಂತ ಅದ್ರಲ್ಲಿ ಒಂಚೂರು ಮಿಕ್ಸ್ ಮಾಡಿ ಲೈಕ್ ತೋರ್ತೈತೆ. ಏನು ಉಪ್ಪು ಹಾಂಗೆ ಖಾರ ಎಲ್ಲ ಆಯ್ತಂತ ಎಲ್ಲರಿಗೂ ಹಾಕಿ ತೋರಿಸುವ. ಬಟ್ ಅದರಿಂದ ಮುಂಚೆ ಒಂಚೂರು ಇದನ್ನ ಹಾಕಿ ಒಂದ್ಸಲ ಮಚ್ಚು ಸಾಕು. ಬನ್ನಿ ಒಬ್ರೊಬ್ರೆ ಒಂದು ಪ್ಲೇಟ್ ತಗೊಂಡು ಬನ್ನಿ. ಸೊ ಈಗ ಇದು ಟೇಬಲ್ ಮೇಲಂತೂ ಬಂದಿತ್ತು. ಉಪ್ಪು ಹ್ಯಾಂಗಿತ್ತಂತ ನಾನು ಇನ್ನೂ ಟ್ರೈ ಮಾಡಲೇ. ಎಲ್ಲರೂ ಟ್ರೈ ಮಾಡಿ ಫಸ್ಟ್ ಉಪ್ಪು ಹ್ಯಾಂಗಿತ್ತಂತ ಕಂಬ. ಒಂಚೂರು ಕಮ್ಮಿ ಯಾರು ಎಂತ ಇಲ್ಲ, ಅಡ್ಜಸ್ಟ್ ಮಾಡಿ ಒಂಚೂರು ಜಾಸ್ತಿ ಹಾಕೊಂಡು, ಜಾಸ್ತಿ ಯಾರು ಎಂತ ಇಲ್ಲ ಒಂಚೂರು ಮೊಸರು ಹಾಕೊಂಡು ತಿನ್ಕ ಅಲ್ಲ. ಕೈ ನಡುವುದಲ್ಲದೆ ಹಾಕುದೆ ಉದ್ರ ಉದ್ರಾಯಿ ಬರ್ತಾರೆ ಅದೆಲ್ಲ ಹೇಳ್ತಾ ನಾವೆಲ್ಲರೂ ಪ್ಲೇಟಿಗೆ ಹಾಕೊಂಡು ಊಟ ಸ್ಟಾರ್ಟ್ ಮಾಡ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ಲಂಚ್. ಬಟ್ ಅದೇ ಅದರಿಂದ ಮುಂಚೆ ನಾನು ತಿಂಬಕ್ಕಿಂತ ಮುಂಚೆ ಇತ್ತಲ್ಲ ಇವರೆಲ್ಲ ತಿಂದದ್ರದ್ದು ಟೇಸ್ಟ್ ಆಗಿತ್ತಂತ ಹೇಳಿದ್ರೆ ಅದೊಂದು ನಂಗೆ ಒಂದು ಅವಾರ್ಡ್ ಕೊಟ್ಟಂಗೆ ಅಥವಾ ಒಂದು ಕೊಟ್ಟಂಗೆ. ಹಾಗಿತ್ತವ ನನ್ನ ಫಸ್ಟ್ ಬೈಟ್ ತಿಂದ ಹೇಳಿ. ನಿಮ್ದೊಂದು ಫಸ್ಟ್ ರಿಯಾಕ್ಷನ್ ಕೊಡ್ತೀರಿಯಾ? ಸಂಡೇ ಲಂಚ್ ಸಂಡೇ ಸಾಟರ್ಡೇ ಸಂಡೇ ಸಾಟರ್ಡೇ ಸಾಟರ್ಡೇ ಒಂದು ಒಳ್ಳೆ ಲಂಚ್ ರೆಡಿ ಇತ್ತಿಲ್ಲ. ಅಡ್ಡಿಲ್ಲ ಅಡ್ಡಿಲ್ಲ ಥ್ಯಾಂಕ್ಸ್. ಎಷ್ಟು ಎಷ್ಟು ನೀವು ಆಗಳಿಂದ ನನ್ನ ಹೊಗಳ್ತಾ ಇದ್ರಿ. ಲೈಕ್ ಆಯ್ತು ಫುಡ್ ಗೊತ್ತಿತ್ತು ನಂಗೆ. ಎಷ್ಟು ಹೊಗಳ್ತಾ ಇದ್ರಿ ಎಷ್ಟು ಆಗಳಿಂದ ಹೊಗಳ್ತಾ ಇದ್ರಿ ಇವರೆಲ್ಲರು. ಹಾಗಾಯ್ತು ಒಬ್ಬ ಹಾಗೆ ಫಸ್ಟ್ ಕ್ಲಾಸ್ ಮತ್ ಮಮ್ಮಂದು ಇವೆರಡು ಕಾಂಬಿನೇಷನ್ ಇತ್ತಲ್ಲ ಅಂದ್ರೆ ಫುಡ್ ಭಾರಿ ಲೈಕ್ ಆಯ್ತು. ಅಮ್ಮಂದ ಒಳ್ಳೆದೇ ದಾಲ್ ಅವಳು ಮಾಡುದು ನಮ್ಮ ಒಳ್ಳೆ ಪುಲಾವ್ ಇರ್ತಾನೆ. ಆ ಪುಲಾವ್ ಒಟ್ಟಿಗೆ ಇವತ್ತಿದ್ದು ಬ್ಲಾಗ್ ನಾವು ಇಲ್ಲೇ ಎಂಡ್ ಮಾಡ್ತಿರ್ತೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾವು ಮಾಡೋ ಪುಲಾವ್ ಕೂಡ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಹೊಡೆದ್ಬಿಡಿ. ನೀವು ಅಲ್ಲೇ ಸೈಡಂಗೆ ಲೈಕ್ ಬಟನ್ ಇದೆ. ಚಾನಲಿಗೆ ಫಸ್ಟ್ ಟೈಮ್ ಹೋಗ್ಬೋದಾರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಅದು ಹೇಳ್ತಾ ಒನ್ಸ್ ಅಗೇನ್ ಬಾಯ್, ಟೇಕ್ ಕೇರ್. ಗುಡ್ ನೈಟ್ ಹೇಳೋದಿಲ್ಲ ಯಾಕಂದ್ರೆ ನಾವು ಇನ್ನೂ ಒಂಚೂರು ಹೆರ್ಗೆಲ್ಲ ಹಾಕೋಕೆ ಅದನ್ನ ನೆಕ್ಸ್ಟ್ ವೀಡಿಯೋದಂಗೆ ಕಾಣಿ. ಅದಕ್ಕೆ ಬಾಯ್ ಬಾಯ್.